ಹಲೋ ಹಾಯ್ ಸ್ನೇಹಿತರೆ ಎಲ್ಲರಿಗೂ ಟಾರ್ಗೆಟ್ ಕೆ ಪಿ ಎಸ್ ಸಿ ಜಾಬ್ಸ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವೇನು ಮಾಡ್ತೀವಿ ಅಂದರೆ ದಿನಾಂಕ ಹದಿನೆಂಟು ಒಂಬತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ನಡೆದಿರುವಂತಹ ಕಾರಾಗೃಹ ಇಲಾಖೆಯಲ್ಲಿನ ಜೈಲರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಮಾನಸಿಕ ಸಾಮರ್ಥ್ಯದ ಪ್ರಶ್ನೆನ ನೋಡ್ತೀವಿ ಸ್ನೇಹಿತರೆ ನಾವು ಈಗಾಗಲೇ ಏನು ಮಾಡಿದ್ದೀವಿ ಅಂದರೆ ಒಂದು ಜೈಲರಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆ ಮತ್ತು ಅದಕ್ಕೆ ಸಂಬಂಧ ಸಂಬಂಧಿಸಿದಂತೆ ವಿವರಣೆ ನೋಡಿದ್ದೀವಿ ನೀವು ಇನ್ನೂ ಆ ಒಂದು ವಿಡಿಯೋ ಅಂದರೆ ಇಲ್ಲಿ ಮೇಲ್ಗಡೆ ಬಟನ್ ಕಾಣಿಸುತ್ತಲ್ಲ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೀವು ಜೈಲರ್ ಪ್ರಶ್ನೆ ಪತ್ರಿಕೆ ನೋಡ್ಕೋಬೋದು ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಆ ಲಿಂಕ್ ಕ್ಲಿಕ್ ಮಾಡೋ ಮುಖಾಂತರ ನೀವು ಜೈಲರ್ ಪ್ರಶ್ನೆ ಪತ್ರಿಕೆ ನೋಡ್ಕೋಬೋದು ಸ್ನೇಹಿತರೆ ಇದೇ ತಿಂಗಳು ಹದಿನೆಂಟಕ್ಕೆ ಒಂದು ಜೈಲರಿ ಮತ್ತು ವಾರ್ಡರ್ ವಾರ್ಡ್ರದ ಪರೀಕ್ಷೆ ಇದೆ ಆ ಒಂದು ಪರೀಕ್ಷೆಯಲ್ಲಿ ಮಾನಸಿಕ ಸಾಮರ್ಥ್ಯದ ಪ್ರಶ್ನೆಗಳು ಸುಮಾರು ಹತ್ತರಿಂದ ಹದಿನೈದು ಕೇಳ್ತಾರೆ ಅದಕ್ಕೋಸ್ಕರ ನೀವೇನು ಮಾಡ್ರಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿದರೆ ನಿಮಗೆ ಹದಿನೆಂಟನೇ ತಾರೀಕು ಎಕ್ಸಾಮಲ್ಲಿ ಒಂಚೂರಾದರೂ ಹೆಲ್ಪ್ ಆಗೇ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ಓಕೆ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡೋಣ ಇಲ್ಲಿ ಹದ್ ಎಂಟು ಇಪ್ಪತ್ತು ಮೂವತ್ತಾರು ಐವತ್ತಾರು ಇಲ್ಲಿ ಬರುವಂಥ ಸಂಖ್ಯೆ ಯಾವುದಂತ ಕೇಳಿದ್ದಾರೆ ಸೊ ಇದನ್ನು ಯಾವ ರೀತಿ ಬಿಡಿಸ್ಬೇಕಂತ ನೋಡ್ರಿ ಇಲ್ಲಿ ಏನು ಮಾಡಿದ್ದಾರೆ ಅಂದ್ರೆ ಅವರು ಎಂಟು ಕೊಟ್ಟಿದ್ದಾರೆ ಇಪ್ಪತ್ತು ಕೊಟ್ಟಿದ್ದಾರೆ ಮೂವತ್ತಾರು ಐವತ್ತಾರು ಇಲ್ಲಿ ಏನು ಮಾಡಿರಿ ಎಂಟು ಇಪ್ಪತ್ತು ಮೂವತ್ತಾರು ಐವತ್ತಾರು ಇಲ್ಲಿ ಬರುವಂಥ ಸಂಖ್ಯೆ ಯಾವುದು ಇಲ್ಲಿ ನೋಡ್ರಿ ಇದರಲ್ಲಿ ಆಗಿ ಒಂದು ನಾಲ್ಕು ಸಂಖ್ಯೆ ಬರುತ್ತೆ ಇಲ್ಲಿ ನಾಲ್ಕೆರಡೇ ಎಂಟು ಇಲ್ಲಿ ನಾಲ್ಕು ಐದಲೇ ಇಪ್ಪತ್ತು ಇಲ್ಲಿ ನಾಲ್ಕು ಒಂಬತ್ತಲೇ ಮೂವತ್ತಾರು ಇಲ್ಲಿ ನಾಲ್ಕು ಹದಿನಾಲ್ಕಲೇ ಐವತ್ತಾರು ಹಾಗಂದರೆ ಇಲ್ಲಿ ಬರುವಂಥ ಸಂಖ್ಯೆ ಯಾವುದು ಸೊ ಇಲ್ಲಿ ನೋಡಿರಿ ಇಲ್ಲಿ ಎರಡಿದೆ ಎರಡಾದಮೇಲೆ ಮೂರು ನಾಲ್ಕು ಒಂದು ಐದಿದೆ ಅಂದರೆ ಇಲ್ಲಿ ಎರಡು ಸಂಖ್ಯೆ ಬಂದಿದ್ದಾವೆ ಎರಡು ಮತ್ತು ಐದರ ನಡುವೆ ಎರಡು ಸಂಖ್ಯೆಗಳು ಬಂದಿದ್ದಾವೆ ಆಮೇಲೆ ಇಲ್ಲಿ ಐದು ಐದಿದೆಯಲ್ಲ ಐದು ಆರು ಏಳು ಎಂಟು ಒಂಬತ್ತು ಇಲ್ಲಿ ಐದಿದೆ ಒಂಬತ್ತಿದೆ ಇವುಗಳ ಮಧ್ಯೆ ಎಷ್ಟು ಸಂಖ್ಯೆ ಅದಾವ ಮೂರು ಸಂಖ್ಯೆ ಅದ ಇಲ್ಲಿ ಎರಡು ಇಲ್ಲಿ ಮೂರು ಈಗ ಒಂಬತ್ತು ಗುರಿ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಈಗ ಇಲ್ಲಿ ಹದಿನಾಲ್ಕಿದೆ ಅಂದರೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಸಂಖ್ಯೆ ಬಂತ ಎರಡು ಸಂಖ್ಯೆ ಮೂರು ಸಂಖ್ಯೆ ನಾಲ್ಕು ಸಂಖ್ಯೆ ಹಾಗಂದ್ರೆ ಇಲ್ಲಿ ಏನು ಬರ್ ಬರಬೇಕೀಗ ಐದು ಸಂಖ್ಯೆ ಬಿಟ್ಟು ನಾವು ಮುಂದಿನ ಸಂಖ್ಯೆ ತಗೋಬೇಕು ಅಂದರೆ ಹದಿನಾಲ್ಕಿದೆ ಇಲ್ಲಿ ಹದಿನಾಲ್ಕು ಆದಮೇಲೆ ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಈಗ ಇಲ್ಲಿ ಬರುವಂಥ ಸಂಖ್ಯೆ ಯಾವುದು ರೀ ಇಪ್ಪತ್ತು ಹಾಗಂದರೆ ನಾಲ್ಕು ಇಪ್ಪತ್ತಲೇ ಎಷ್ಟು ನಾಲ್ಕು ಇಪ್ಪತ್ತಲೇ ನಾಲ್ಕು ಪುಜ್ಲೆ ಪೂಜೆ ನಾಲ್ಕು ಎರಳೇ ಎಂಟು ಆನ್ಸರ್ ಎಂಬತ್ತು ಆಪ್ಷನ್ಸಲ್ಲಿ ಎಂಬತ್ತಿದೆ ನೋಡಿರಿ ಇಲ್ಲಿ ಎ ಎಲ್ಲಿ ಎಂಬತ್ತಿದೆ ಸರಿಯಾದ ಉತ್ತರ ಎಂಬತ್ತು ಮುಂದಿನ ಪ್ರಶ್ನೆ ನೋಡಿರಿ ಹದಿನೆಂಟು ಎ ಇಪ್ಪತ್ತೇಳು ಸಿ ಮೂವತ್ತಾರು ಇ ನಲವತ್ತೈದು ಜಿ ಹಾಗಾದರೆ ಇಲ್ಲಿ ಬರುವಂಥ ಸಂಖ್ಯೆ ಯಾವುದು ಇಲ್ಲಿ ಕಾಮನ್ ನೋಡ್ರಿ ಇಲ್ಲಿ ಹದಿನೆಂಟು ಎ ಇಪ್ಪತ್ತೇಳು ಸಿ ಮೂವತ್ತಾರು ಎ ನಲವತ್ತೈದು ಜಿ ಇಲ್ಲಿ ಎ ಇದೆ ಎ ಆದಮೇಲೆ ಇಲ್ಲಿ ಬರುವಂಥ ಸಂಖ್ಯೆ ಬಿ ಆಮೇಲೆ ಸಿ ಇಲ್ಲಿ ಡಿ ಇಲ್ಲಿ ಇಲ್ಲಿ ಎಫ್ ಜಿ ಎಚ್ ಇಲ್ಲಿ ಬರಬೇಕಾಗಿರೋವಂಥ ಸಂಖ್ಯೆ ಆಯ್ ಆಮೇಲೆ ಹದಿನೆಂಟರಿಂದ ಇಪ್ಪತ್ತೇಳು ಹದಿನೆಂಟರಿಂದ ಇಪ್ಪತ್ತೇಳು ಇಲ್ಲಿ ಹದಿನೆಂಟಿದೆ ಆಮೇಲೆ ಇಪ್ಪತ್ತೇಳು ಇದೆ ಹದಿನೆಂಟರಿಂದ ಇಪ್ಪತ್ತೇಳು ಅಂದರೆ ಹತ್ತೊಂಬತ್ತರಿಂದ ಇಪ್ಪತ್ತಾರವರೆಗೆ ಎಷ್ಟು ಸಂಖ್ಯೆ ಇದಾವೆ ಎಂಟು ಆಮೇಲೆ ಇಲ್ಲಿ ಇಪ್ಪತ್ತೇಳಿದೆ ಮೂವತ್ತಾರು ಇದೆ ಅಂದರೆ ಮೂವತ್ತಾರು ಬಿಡ್ರಿ ಮೂವತ್ತೆಂಟರಿಂದ ಮೂವತ್ತೈದರವರೆಗೆ ಎಷ್ಟಿದೆ ಎಂಟಿದೆ ಇಲ್ಲಿ ಮೂವತ್ತಾರು ಬಿಡ್ರಿ ಮೂವತ್ತೇಳರಿಂದ ನಲವತ್ತೈದರ ಒಳಗೆ ಅಂದರೆ ನಲವತ್ತ್ನಾಲ್ಕರವರೆಗೆ ಎಂಟು ಅಂದರೆ ಇಲ್ಲಿ ನಲವತ್ತೈದು ಬಿಡ್ರಿ ನಲವತ್ತಾರರಿಂದ ಎಂಟು ಕೂಡಿಸ್ರಿ ಕೂಡಿಸಿ ಒಂದು ಸಂಖ್ಯೆ ಬಿಡ್ರಿ ಎಷ್ಟು ಬರುತ್ತೆ ನೋಡಿರಿ ಕೂಡ್ಸಿದ್ರೆ ಐವತ್ನಾಲ್ಕು ಬರುತ್ತಾ ಐವತ್ನಾಲ್ಕು ತೊಗೋರಿ ಅಂದರೆ ಸರಿಯಾದ ಉತ್ತರ ಐವತ್ನಾಲ್ಕು ಆಯ್ ಇದರಲ್ಲಿ ನೋಡಿರಿ ಆಯ್ ಎಲ್ಲಿದೆ ಆ ಇರುವಂಥ ಸಂಖ್ಯೆ ಒಂದೇ ಆಮೇಲೆ ಎಲ್ಲಿ ಆ ಇಲ್ಲ ಐವತ್ನಾಲ್ಕು ಆಯ್ ಆದ್ದರಿಂದ ಸರಿಯಾದ ಉತ್ತರ ಬಿ ಮೂರನೇ ಪ್ರಶ್ನೆ ನೋಡಿರಿ ಮೂರು ಆರು ಎಂಟು ಹದಿನಾರು ಹದಿನೆಂಟು ಇಲ್ಲಿ ಬರುವಂಥ ಸಂಖ್ಯೆ ಯಾವುದು ಇದನ್ನು ಯಾವ ರೀತಿ ಮಾಡಿದ್ದಾರೆ ಅಂತ ನೋಡ್ರಿ ಒಂದು ಪ್ಲಸ್ ಎರಡು ಕೂಡಿಸಿದ್ರೆ ಮೂರಾಯಿತು ಆಮೇಲೆ ಮೂರು ಎಂಟು ಎರಡು ಮೂರ ಎರಡಲೇ ಆರು ಇಲ್ಲಿ ಯಾರು ಬಂತ ಆಮೇಲೆ ಇಲ್ಲಿ ಆರು ಆರು ತಗೋರಿ ಆರು ಪ್ಲಸ್ ಎರಡು ಕೂಡಿಸ್ರಿ ಎಂಟು ಅಂದರೆ ಇಲ್ಲಿ ಇದನ್ನು ಪ್ಲಸ್ ತಗೋರಿ ಆಮೇಲೆ ಇಂಟು ಮಾಡಿರಿ ಆಮೇಲೆ ಪ್ಲಸ್ ಮಾಡಿರಿ ಆಮೇಲೆ ಮತ್ತೆ ಇಂಟು ಮಾಡಿರಿ ಎಂಟು ಎಂಟು ಇಂಟು ಎರಡು ಹದಿನಾರು ಹದಿನಾರು ಅಂತ ಈಗ ಏನು ಮಾಡಿದೀವಿ ಇಂಟು ಮಾಡಿದ್ದೀವಿ ಇದು ಎಂಟು ಇಂಟು ಆದಮೇಲೆ ಏನು ಮಾಡಬೇಕು ಕೂಡಿಸ್ಬೇಕು ಹದಿನಾರು ಪ್ಲಸ್ ಎರಡು ಹದಿನೆಂಟು ಇಲ್ಲಿ ಪ್ಲಸ್ ಮಾಡಿದ್ದೀವಾ ಇನ್ನೇನು ಮಾಡಿರಿ ಈಗ ಗುಣಕಾರ ಮಾಡಿರಿ ಹದಿನೆಂಟು ಇಂಟು ಎರಡು ಹದಿನೆಂಟು ಎರಡನೇ ಮೂವತ್ತಾರು ಸರಿಯಾದ ಥರ ಬಿ ಅಂದರೆ ಇಲ್ಲಿ ಒಂದು ಸಂಖ್ಯೆ ಕೂಡಿಸ್ತೀವಿ ಇನ್ನೊಂದು ಸಂಖ್ಯೆ ಗುಣಕಾರ ಮಾಡ್ತೀವಿ ಕೂಡಿಸಿದ್ದೀವಿ ಗುಣಕಾರ ಮಾಡಿದ್ದೀವಿ ಕೂಡಿಸಿದ್ದೀವಿ ಗುಣಕಾರ ಮಾಡಿದರೆ ಸರಿಯಾದ ಒಂಥರ ಮೂವತ್ತಾರು ಬಂತು ಸೊ ನಾಲ್ಕನೇ ಪ್ರಶ್ನೆ ನೋಡಿರಿ ಆರು ಐದು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ನೂರ ನಲ್ವತ್ನಾಲ್ಕು ಇಲ್ಲಿ ಬರುವಂಥ ಸಂಖ್ಯೆ ಯಾವುದು ಆರು ನೋಡಿರಿ ಆರು ಎಂಟು ನಾಲ್ಕು ಆರು ನಾಲ್ಕು ಇಪ್ಪತ್ತ್ನಾಲ್ಕು ಇನ್ನು ಐತುವರಿ ಐದು ಐದು ನಾಲ್ಕಾದಮೇಲೆ ಐತುವರಿ ಅಂದರೆ ಸ್ತ್ರೀ ನಂಬರ್ ಕೊಟ್ಟಿದ್ದಾರೆ ಐದೈದು ಇಪ್ಪತ್ತೈದು ಇಪ್ಪತ್ತ್ನಾಲ್ಕು ಬಂತು ಇಪ್ಪತ್ತೈದು ಬಂತು ಇನ್ನು ಈ ಇಪ್ಪತ್ನಾಲ್ಕು ತಗೋರಿ ಈ ಇಪ್ಪತ್ತ್ನಾಲ್ಕು ಇಲ್ತವ್ರಿ ಇಪ್ಪತ್ತ್ನಾಲ್ಕು ಇಂಟು ಐದಾದಮೇಲೆ ಆರು ಇಪ್ಪತ್ತ್ನಾಲ್ಕು ಆರಲಿ ನೂರ ನಲ್ವತ್ನಾಲ್ಕು ನೂರ ನಲ್ವತ್ನಾಲ್ಕು ತಗೋರಿ ಆಮೇಲೆ ಈ ಇಪ್ಪತ್ತೈದು ತಗೋರಿ ಇಪ್ಪತ್ತೈದು ಇಂಟು ಅಂದರೆ ಸರಿಲ್ ನಂಬರು ಆರಾದಮೇಲೆ ಏಳು ಇಪ್ಪತ್ತೈದು ಏಳೆ ಎಷ್ಟು ನೂರ ಎಪ್ಪತ್ತೈದು ಇಲ್ಲಿ ನಾಲ್ಕು ಐದು ಆರು ಅದೇ ರೀತಿ ಏಳು ತೊಗೊಂಡ್ರೆ ಈ ಇಪ್ಪತ್ತೈದಕ್ಕೆ ಎಂಟು ಏಳು ಮಾಡಿದರೆ ಬರುವಂಥ ಉತ್ತರ ನೂರ ಎಪ್ಪತ್ತೈದು ಆದ್ದರಿಂದ ಸರಿಯಾದ ಉತ್ತರ ಡಿ ನೂರ ಎಪ್ಪತ್ತೈದು ಐದನೇ ಪ್ರಶ್ನೆ ಮೊತ್ತ ಕಂಡುಹಿಡಿಯಿರಿ ಅಂದರೆ ಇಲ್ಲಿ ನಾಲ್ಕುನೂರ ಐವತ್ತು ಪ್ಲಸ್ ತೊಂಬತ್ತು ಪ್ಲಸ್ ಎರಡು ಪ್ಲಸ್ ಐದು ಸಾವಿರ ಐವತ್ತೆರಡು ಸಾವಿರದ ಆರುನೂರ ಎಪ್ಪತ್ತು ಪ್ಲಸ್ ಆರು ಸಾವಿರದ ಎರಡು ನೂರ ತೊಂಬತ್ತು ಇವೆಲ್ಲ ಕುಡಿಸಿದ್ರೆ ಎಷ್ಟು ಬರುತ್ತೆ ಅಂತ ಕೇಳಿದ್ದಾರೆ ಅದಕ್ಕೆ ಏನು ಮಾಡಿರಿ ನೀವೀಗ ಇಲ್ಲಿ ಅತಿ ದೊಡ್ಡ ಸಂಖ್ಯೆ ಅದಾವೆ ರೀ ಸ್ಟಾರ್ಟಿಂಗಲ್ಲಿ ಐವತ್ತೆರಡು ಸಾವಿರ ಐವತ್ತೆರಡು ಸಾವಿರದ ಆರುನೂರ ಎಪ್ಪತ್ತು ಈಗ ಐದು ಸಂಖ್ಯೆ ಆದಮೇಲೆ ಅದಕ್ಕಿಂತ ಚಿಕ್ಕ ಸಂಖ್ಯೆ ಆರು ಈಗ ನಾಲ್ಕು ಸಂಖ್ಯೆ ಆರು ಸಾವಿರದ ಎರಡು ನೂರ ತೊಂಬತ್ತು ಆರು ಸಾವಿರದ ಎರಡು ನೂರ ತೊಂಬತ್ತು ನಾಲ್ಕು ಸಂಖ್ಯೆ ನೋಡ್ಯವಾ ಅದಕ್ಕಿಂತ ಚಿಕ್ಕ ಸಂಖ್ಯೆ ಯಾವುದೈತಿ ನೋಡಿರಿ ಇಲ್ಲಿ ನಾಲ್ಕುನೂರ ಐವತ್ತೈತೆ ಇದಾದ ಮೇಲೆ ತೊಂಬತ್ತು ತೊಂಬತ್ತಾದ ತೊಂಬತ್ತಾದಮೇಲೆ ಎರಡು ತೋರಿ ಇದನ್ನು ಕೂಡಿಸ್ರಿ ಈಗ ಇದು ಎರಡಕ್ಕೆ ಎರಡು ಇಲ್ಲಿ ಒಂಬತ್ತು ಹದಿನೆಂಟು ಹದಿನೆಂಟು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಒಂದು ಏಳು ಮೂವತ್ತು ಆಮೇಲೆ ಆರು ಪ್ಲಸ್ ನಾಲ್ಕು ಹತ್ತು ಹತ್ತು ಒಂದು ಎರಡು ಹನ್ನೆರಡು ಹನ್ನೆರಡು ಒಂದು ಮೂರು ಹದಿನೈದು ಹತ್ತು ಹನ್ನೆರಡು ಹದಿನೈದು ಆಮೇಲೆ ಆರು ಒಂದು ಎಂಟು ಇದೊಂದು ಒಂಬತ್ತು ಆಮೇಲೆ ಐದಕ್ಕೆ ಐದು ಅಂದರೆ ಐವತ್ತೊಂಬತ್ತು ಸಾವಿರದ ಐದುನೂರ ಎರಡು ಎಲ್ಲಿದೆ ಐವತ್ತೊಂಬತ್ತು ಸಾವಿರದ ಐದುನೂರ ಎರಡು ಇಲ್ಲಿದೆ ಸರಿಯಾದ ಉತ್ತರ ಐವತ್ತೊಂಬತ್ತು ಸಾವಿರದ ಐದುನೂರ ಎರಡು ಸೊ ಆರನೇ ಪ್ರಶ್ನೆ ನೋಡಿರಿ ಗುಣಾಕಾರ ಮಾಡಿ ತೊಂಬತ್ನಾಲ್ಕು ಇಂಟು ತೊಂಬತ್ನಾಲ್ಕು ಕೊಟ್ಟಿದ್ದಾರೆ ಇದನ್ನು ಯಾವ ರೀತಿ ಗುಣಾಕಾರ ಮಾಡಬೇಕಂತ ನೋಡಿರಿ ತೊಂಬತ್ನಾಲ್ಕು ಹೆಂಗೆ ಬರ್ಕೋರಿ ತೊಂಬತ್ನಾಲ್ಕು ಈ ಕಡೆ ಬರ್ಕೋರಿ ಇಲ್ಲಿ ಹಿಂಗೆ ಬರ್ಕೋರಿ ಹಿಂಗೆ ಈ ರೀತಿ ಬರ್ಕೋರಿ ಆಮೇಲೆ ಇನ್ನೊಂದು ಗಿರಿ ಹುಡ್ಕೋರಿ ಈ ರೀತಿ ಈಗ ಎಂಟು ಮಾಡಿರಿ ಒಂಬತ್ತೊಂಬತ್ತಲೇ ಒಂಬೈಲಿ ಎಂಬತ್ತೊಂದು ಎಂಟು ಇಲ್ಲಿಡ್ರಿ ಒಂದು ಇಲ್ಲಿ ಒಂಬತ್ನಾಲ್ಕಲೇ ಮೂವತ್ತಾರು ಮೂರು ಲೀಡ್ರಿ ಆರು ಇಲ್ಲಿ ಇಡ್ರಿ ಈಗ ಇದನ್ನು ತಗೋರಿ ನಾಲ್ಕೊಂಬತ್ತಲೇ ಮೂವತ್ತಾರು ಮೂರು ಇಲ್ಲಿ ಆರು ಇಲ್ಲಿ ನಾಲ್ಕು ನಾಲ್ಕಲ್ಲಿ ಹದಿನಾರು ಒಂದು ಇಲ್ಲಿ ಆರು ಇಲ್ಲಿ ಆಮೇಲೆ ಏನು ಮಾಡಿರಿ ಅದನ್ನು ಕೂಡಿಸ್ರಿ ಈ ಈ ರೀತಿ ಹೋಗ್ಬೇಕು ಆರು ಆಮೇಲೆ ಇಲ್ಲಿ ಆರು ಒಂದು ಆರು ಹನ್ನೆರಡು ಹನ್ನೆರಡು ಒಂದು ಹದಿಮೂರು ಕೈಲ ಒಂದು ಇಡ್ರಿ ಮೂರು ಆಮೇಲೆ ಮೂರು ಮೂರು ಆರು ಒಂದೊಂದು ಏಳು ಇಲ್ಲಿ ಇಟ್ಟಿರೋದೊಂದು ಎಂಟು ಇನ್ನು ಈ ಸಂಖ್ಯೆ ಎಂಟು ಎಂಟು ಸಾವಿರದ ಎಂಟುನೂರ ಮೂವತ್ತು ಆರು ಅಂದರೆ ತೊಂಬತ್ನಾಲ್ಕು ಇಂಟು ತೊಂಬತ್ನಾಲ್ಕು ಎಂಟು ಸಾವಿರದ ಎಂಟುನೂರ ಮೂವತ್ತಾರು ಉತ್ತರ ಇಲ್ಲಿದೆ ಏಳನೇ ಪ್ರಶ್ನೆ ಸರಾಸರಿ ಕಂಡು ಹಿಡಿಯಿರಿ ಸರಾಸರಿ ಹೆಂಗೆ ಕಂಡು ಹಿಡಬೇಕಂತ ನೋಡ್ರಿ ಸರಾಸರಿ ಕಂಡು ಹಿಡಿಬೇಕಂದ್ರೆ ಒಟ್ಟು ಸಂಖ್ಯೆ ಕೂಡಿಸ್ಕೋಬೇಕು ಹದಿನೈದು ಹನ್ನೆರಡು ಹದಿಮೂರು ಹದಿನೆಂಟು ಹನ್ನೆರಡು ಇಪ್ಪತ್ತು ಇದನ್ನು ಕೂಡಿಸ್ಕೋರಿ ಐದು ಏಳು ಹತ್ತು ಹದಿನೆಂಟು ಒಂದು ಎರಡು ಇಪ್ಪತ್ತು ಎರಡು ಸೊನ್ನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಕೂಡಿಸಿದ್ರೆ ಅಷ್ಟಾತು ತೊಂಬತ್ತಾಯಿತು ತೊಂಬತ್ತಿಟ್ಕೋರಿ ಹಿಂಗೆ ಆಮೇಲೆ ಒಟ್ಟು ಎರಡು ಸಂಖ್ಯೆಗಳದ ನೋಡಿರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಒಟ್ಟು ಆರು ಸಂಖ್ಯೆಗಳು ಸರಾಸರಿಕೆ ನಡೀಬೇಕಂದ್ರೆ ಇವೆಷ್ಟು ಅದಾವೆ ಅಷ್ಟು ಕೂಡಿಸ್ಕೊರಿ ಆಮೇಲೆ ಒಟ್ಟು ಸಂಖ್ಯೆಯಿಂದ ಬೇಗ ಮಾಡಿರಿ ಕಟ್ತಾ ಕಟ್ತಾವಳಿರಿ ಎಷ್ಟಾಗುತ್ತೆ ನೋಡಿರಿ ಮೂರು ಎರಡಲೇ ಆರು ಮೂರು ಮೂರಲೇ ಒಂಬತ್ತು ಸೊನ್ನೆ ಸೊನ್ನೆ ಎರಡು ಒಂದಲೇ ಎರಡು ಎರಡು ಹದಿನೈದಲೇ ಮೂವತ್ತು ಉತ್ತರ ಹದಿನೈದು ಹದಿನೈದು ಇಲ್ಲಿ ಎ ಆಪ್ಷನ್ಸಲ್ಲಿ ಹದಿನೈದು ಇದೆ ಸರಿಯಾದ ಉತ್ತರ ಹದಿನೈದು ಎಂಟನೇ ಪ್ರಶ್ನೆ ಮುಂದೆ ಬರುವ ಅಕ್ಷರ ಯಾವುದು ಅಂತ ಕೇಳ್ತಾರೆ ಎಚ್ ವಿ ಜಿ ಟಿ ಎಫ್ ಆರ್ ಇ ಪಿ ಇಲ್ಲಿ ಬರುವಂಥ ಸಂಖ್ಯೆ ಯಾವುದು ನೋಡ್ರಿ ಯಾವ ರೀತಿ ಅಂತ ಇಲ್ಲಿ ಇದೆ ಎಫ್ ಜಿ ಎಚ್ ಅಂದರೆ ಇಲ್ಲಿ ಡಿ ಬಂತ ಅಂದರೆ ಡಿ ಇ ಎಫ್ ಜಿ ಎಚ್ ಅಂದರೆ ಎಲ್ಲಿ ಡಿ ಎಲ್ಲಿ ಇದೆ ಇಲ್ಲಿ ಒಂದು ಡಿ ಇದೆ ಇಲ್ಲಿ ಒಂದು ಇದೆ ಅಂದರೆ ಎರಡು ಅಲ್ಲೇ ಅಲ್ಲ ಆಮೇಲೆ ಮುಂದಿನ ನೋಡಿರಿ ಇಲ್ಲಿ ಪಿ ಇದೆ ಪಿ ಇದೆ ಆದಮೇಲೆ ಕ್ಯೂ ಕ್ಯೂ ಆರ್ ಇಲ್ಲಿ ಎಸ್ ಟಿ ಯು ವಿ ಡಬ್ಲ್ಯೂ ಇಲ್ಲಿ ಎಕ್ಸ್ ಬರಬೇಕು ಅಂದರೆ ಇಲ್ಲಿ ಎನ್ನು ಎನ್ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಅಂದರೆ ಏನು ಬಂತಾ ಡಿ ಎನ್ ಸರಿಯಾದ ಉತ್ತರ ಡಿ ಎನ್ ಒಂಬತ್ತನೇ ಪ್ರಶ್ನೆ ಒಂದು ಎಂಟು ಇಪ್ಪತ್ತೇಳು ಅರವತ್ತ್ನಾಲ್ಕು ಮುಂದೆ ಬರುವಂಥ ಸಂಖ್ಯೆ ಯಾವುದು ಇದನ್ನು ಯಾವ ರೀತಿ ಅಂತ ನೋಡಿರಿ ಒಂದರ ಕ್ಯೂಬು ಒಂದು ಇನ್ನು ಎರಡರ ಕ್ಯೂಬು ಎರಡು ಎಂಟು ಎರಡು ಎರಡು ಎರಡೆರಡೇ ನಾಲ್ಕು ನಾಲ್ಕು ಎರಡನೇ ಎಂಟು ಎಂಟು ಬಂತು ಮೂರರದ್ದು ಮೂರು ಎಂಟು ಮೂರು ಎಂಟು ಮೂರು ಮೂರು ಮೂರಲೆ ಒಂಬತ್ತು ಒಂಬತ್ತು ಮೂರಲೆ ಇಪ್ಪತ್ತು ಏಳು ಇನ್ನು ನಾಲ್ಕರದ್ದು ನಾಲ್ಕು ನಾಲ್ಕು ಎಂಟು ನಾಲ್ಕು ಎಂಟು ನಾಲ್ಕು ನಾಲ್ಕು ನಾಲ್ಕಲೆ ಹದಿನಾರು ಹದಿನಾರು ನಾಲ್ಕಲೆ ಅರವತ್ತನಾಲ್ಕು ಈಗ ಅರವತ್ತ್ನಾಲ್ಕು ಅಂತ ಐದರ ನೋಡ್ರಿ ಐದು ಇಂಟು ಐದು ಎಂಟು ಐದು ಐದು ಐದೈದಲೇ ಇಪ್ಪತ್ತೈದು ಇಪ್ಪತ್ತೈದಲೇ ಇಪ್ಪತ್ತೈದು ಐದಲಿ ನೂರ ಐದು ಸೊ ಉತ್ತರ ನೂರ ಇಪ್ಪತ್ತೈದು ಹತ್ತನೇ ಪ್ರಶ್ನೆ ಸಿ ಎಚ್ ಎಮ್ ಆರ್ ಬಿ ಜಿ ಎಲ್ ಕ್ಯೂ ಎಫ್ ಕೆ ಪಿ ಜೆ ಡಿ ಜೆ ಓ ಮುಂದೆ ಬರುವಂಥ ಸಂಖ್ಯೆ ಯಾವುದು ಇಲ್ಲಿ ನೋಡಿರಿ ಯಾವ ರೀತಿ ಅಂತ ಓ ಪಿ ಕ್ಯೂ ಆರ್ ಇಲ್ಲಿ ಬರುವಂಥ ಸಂಖ್ಯೆ ಎಸ್ ಅಂದರೆ ಇದರಲ್ಲಿ ಎಸ್ ಎಲ್ಲಿದೆ ನೋಡಿ ಸೊ ಈ ಕಡೆ ಅಲ್ಲ ಸಾರಿ ಅಂದರೆ ಇಲ್ಲಿ ಎನ್ ಎನ್ ಒ ಪಿ ಕ್ಯೂ ಆರ್ ಎಸ್ ಈ ರೀತಿ ಇಲ್ಲಿ ಸಿ ಇದೆ ಬಿ ಇದೆ ಎ ಇದೆ ಝಡ್ ಇದೆ ಅಂದರೆ ಇಲ್ಲಿ ಬರುವಂಥ ವಾಯ್ ವಾಯ್ ಝಡ್ ಆಮೇಲೆ ಒಂದು ಇದು ಮಾಡಿರಿ ಎ ಬಿ ಸಿ ಕೊನೆಯಲ್ಲಿ ಎನ್ನು ಪ್ರಾರಂಭದಲ್ಲಿ ಏನು ಮಾಡ್ತೀನಿ ಇಲ್ಲಿ ವ ವಾಯ್ ಪ್ರಾರಂಭದಲ್ಲಿ ವಾಯ್ ಮತ್ತು ಕೊನೆಯಲ್ಲಿ ಇರುವಂಥ ಸಂಖ್ಯೆ ನೋಡ್ರಿ ಯಾವುದೈತಿ ಇಲ್ಲಿ ಐತಿ ನೋಡ್ರಿ ವಾಯ್ ಐತಿ ಡಿ ಐತಿ ಆ ಐತಿ ಎನ್ ಐತಿ ಇಲ್ಲಿ ಒಂದು ಐತೆ ಯಾವ ಇಲ್ಲ ಎರಡು ಅಲ್ಲ ಅಲ್ಲ ಆಮೇಲೆ ಇಲ್ಲಿ ಇ ಎಫ್ ಜಿ ಎಚ್ ಅಂದರೆ ಅಂದರೆ ಇಲ್ಲಿ ಡಿ ಎರಡನೇ ಸಂಖ್ಯೆ ಡಿ ಇ ಎಫ್ ಜಿ ಎಚ್ ಅಂದರೆ ಇಲ್ಲಿ ಎರಡನೇ ಸಂಖ್ಯೆ ಡಿ ಒಂದನೇ ಸಂಖ್ಯೆ ವಾಯ್ ಎರಡನೇ ಸಂಖ್ಯೆ ಡಿ ಮೂರನೇ ಸಂಖ್ಯೆ ಇರಲಿ ಬಿಟ್ಬಿಡೋಣ ನಾಲ್ಕನೇ ಸಂಖ್ಯೆ ಎನ್ನು ಒಂದನೇ ಸಂಖ್ಯೆ ವಾಯ್ ಎರಡನೇ ಸಂಖ್ಯೆ ಡಿ ಮೂರನೇ ಸಂಖ್ಯೆ ಬಿಟ್ಟರೆ ನಾಲ್ಕನೇ ಸಂಖ್ಯೆ ಎನ್ನು ಆದ್ದರಿಂದ ಸರಿಯಾದ ಉತ್ತರ ಯಾವುದು ನೋಡ್ರಿ ಬಿ ಹನ್ನೊಂದನೇ ಪ್ರಶ್ನೆ ಇಲ್ಲಿ ಖಾಲಿ ಜಾಬ್ ಕೊಟ್ಟಿದ್ದಾರೆ ಎಚ್ ಡಿ ಇಪ್ಪತ್ತ್ನಾಲ್ಕು ಎಲ್ ಸಿ ಇಪ್ಪತ್ತ್ಮೂರು ಪಿ ಬಿ ಇಪ್ಪತ್ತೆರಡು ಟಿ ಎ ಇಪ್ಪತ್ತೊಂದು ಆಮೇಲೆ ಇಲ್ಲಿ ನೋಡಿ ಉತ್ತರ ಅದು ಉತ್ತರ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಲ್ಲಿ ಬರುವಂಥ ಸಂಖ್ಯೆ ಐದು ಇದರಲ್ಲಿ ಇಪ್ಪತ್ತೈದು ಇದೆ ಇಪ್ಪತ್ತೈದು ಇದೆ ಇಪ್ಪತ್ತೈದು ಇದು ಅಲ್ಲ ಇನ್ನು ನೆಕ್ಸ್ಟು ಎ ಬಿ ಸಿ ಡಿ ಇಲ್ಲಿ ಬರುವಂಥ ಸಂಖ್ಯೆ ಇ ಇದರಲ್ಲಿ ಇಲ್ಲ ಈ ಇಲ್ಲ ಇಲ್ಲಿ ಐತೆ ಸೊ ಡಿ ಸರಿ ಉತ್ತರ ಆಮೇಲೆ ಇದು ಹೋಗ್ಬಿಟ್ರೆ ಟೈಮ್ ಸಾಲಲ್ಲ ನಿಮಗೆ ಇಲ್ಲಿ ಇ ಇಪ್ಪತ್ತೈದು ಇದೆ ಅಂದರೆ ಇಲ್ಲಿ ಎಫ್ ಐತಿ ಎಫ್ ಐತಿ ಇದು ಮೊದಲೇ ರಾಮಾಗಿತ್ತು ಇದೆ ಅಲ್ಲೇ ಅಲ್ಲ ಸೊ ಸರಿಯಾದ ಉತ್ತರ ಡಿ ಹನ್ನೆರಡನೇ ಪ್ರಶ್ನೆ ಮೂರು ಎರಡು ಏಳು ಆರು ಹನ್ನೊಂದು ಮುಂದೆ ಬರುವಂಥ ಸಂಖ್ಯೆ ಯಾವುದು ಸೊ ಉತ್ತರ ಯಾವ ಯಾರೀತಿ ಖಂಡಿಡ್ಬೇಕಂತ ನೋಡೋಣ ಇಲ್ಲಿ ಮೂರು ಐತೆ ಮೂರು ಎರಡು ಮೂರರಲ್ಲಿ ಒಂದು ತೆಗೆದ್ರೆ ಎಷ್ಟಾಯ್ತು ಆರು ಹನ್ನೊಂದು ಮೂರರಲ್ಲಿ ಒಂದು ತೆಗೆದ್ರೆ ಎರಡು ಒಳೆತ್ತು ಇಲ್ಲಿ ಇಲ್ಲಿ ಒಂದು ಲೆಸ್ ಮಾಡಿದ್ದಾರೆ ಇಲ್ಲಿ ಒಂದು ಲೆಸ್ ಆದಮೇಲೆ ಇಲ್ಲಿ ಪ್ಲಸ್ ಫೋರ್ ಮಾಡ್ಕೊರಿ ಅಂದರೆ ಮೂರು ನಾಲ್ಕು ಐದು ಆರು ಐದನೇ ಸಂಖ್ಯೆ ಏಳು ಇಲ್ಲಿ ಮತ್ತೆ ಏಳರಲ್ಲಿ ಒಂದು ಲೆಸ್ ಮಾಡಿರಿ ಆರು ಆರು ಆದಮೇಲೆ ಏನು ಮಾಡಬೇಕು ಇಲ್ಲಿ ಪ್ಲಸ್ ಫೋರ್ ಇಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಫಸ್ಟ್ ಸಂಖ್ಯೆ ಮತ್ತು ಲಾಸ್ಟ್ ಸಂಖ್ಯೆ ಬಿಡ್ತೀನಿ ಮಿಡಲ್ ಇರೋ ಸಂಖ್ಯೆ ಮಾತ್ರ ತೊಗೋತೀನಿ ಇಲ್ಲಿ ಏಳು ಎಂಟು ಒಂಬತ್ತು ಹತ್ತು ಮುಂದೆ ಬರುವಂಥ ಸಂಖ್ಯೆ ಹನ್ನೊಂದು ಇಲ್ಲಿ ಇದೆ ಈಗ ಇಲ್ಲಿ ಒಂದು ಲೆಸ್ ಮಾಡಿರಿ ಲೆಸ್ ಮಾಡಿದರೆ ಎಷ್ಟಾಯಿತು ಹತ್ತು ಹನ್ನೊಂದರಿಂದ ಲೆಸ್ ಮಾಡಿರಿ ಇಲ್ಲಿ ನಾಲ್ಕು ಕಾಲ್ತ್ ತೊಗೊಂಡಿದ್ದೀವಿ ಹನ್ನೊಂದರಲ್ಲಿ ಒಂದು ಮೈನಸ್ ಮಾಡಿದರೆ ಬರುವಂಥ ಸಂಖ್ಯೆ ಹತ್ತು ಓಕೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಜಲೇರ್ ಹುದ್ದೆಗೆ ಸಂಬಂಧಪಟ್ಟಂತಹ ಹನ್ನೆರಡು ಮಾನಸಿಕ ಸಾಮರ್ಥ್ಯ ಪ್ರಶ್ನೆಗಳನ್ನು ನೋಡಿದ್ದೀವಿ ನೀವು ಇದೇ ತರಹ ಮಾನಸಿಕ ಸಾಮರ್ಥ್ಯ ಪ್ರಶ್ನೆಗಳು ನಿಮಗೆ ಹೆಚ್ಚು ಹೆಚ್ಚು ಬೇಕಾಗಿದ್ದರಲ್ಲಿ ಕಾಮೆಂಟ್ ಮಾಡಿರಿ ಮತ್ತು ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಒಂದು ಕೆಳಗಡೆ ಕಾಮೆಂಟ್ ಮಾಡಿರಿ ಮತ್ತು ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಅದರ ಪಲ್ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ನೀ ಒತ್ತೋದರಿಂದ ಏನಕ್ಕೆ ಅಂದರೆ ನಾವು ಏನು ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತೀವಲ್ಲ ಅದು ನಿಮಗೆ ನೋಟಿಫಿಕೇಶನ್ ಮುಖಾಂತರ ತೋರಿಸ್ತೈತಿ ಅದಕ್ಕೋಸ್ಕರ ನೀವು ಏನು ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಕ್ಲಿಕ್ ಮಾಡ್ಕೊರಿ ಓಕೆ ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ಖಂಡಿತವಾಗಿ ನೀವು ಒಂದು ಕಾಮೆಂಟ್ ಮಾಡಿರಿ ಮತ್ತು ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ಈ ಮಾಹಿತಿ ನಿಮ್ಮ ಸ್ನೇಹಿತರಿಗೆ ತಿಳಿಸ್ಬೇಕಂದ್ರೆ ಈ ವಿಡಿಯೋನ ಶೇರ್ ಮಾಡಿರಿ ಓಕೆ ಮುಂದಿನ ವಿಡಿಯೋ